ಹೊಳಚೀಲ ಕಲ್ಲು ನೋಡಿದ್ರೆ ಏನ್ ಮಾಡಕ್ಕಾಗಲ್ಲ ಅಂತ ಸಚಿವರು ಹೇಳ್ತಾರೆ. ನಿಮಗೆ ಜ್ಞಾನ ಇಲ್ಲ, ಅದ್ರ ಅನುಭವದ ಕೊರತೆ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗೋದಿಲ್ಲ. ಕೊಳಚೆ ಕಲ್ಲು ಅದೆಲ್ಲ ಬೇಕಾಗಿಲ್ಲ ನನಗೆ. ಚರ್ಚೆ ಪ್ರಗತಿ ಪರಿಶೀಲನೆ ಸಂದರ್ಭ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬರೀ ಫೋಟೋಗೋಸ್ಕರ ಶುದ್ಧ ಕುಡಿಯೋ ನೀರಿನ ಘಟಕ ಮಾಡಿದ್ದಾರೆ. ಬಡವರು ಬಿಸ್ಲರಿ ಶ್ರೀಮಂತರು ಕುಡಿತಾರೆ, ಬಡವರು ಜನಸಾಮಾನ್ಯರು ಹಳ್ಳಿ ಜನ ರೈತರು ಕೂಡ ಶುದ್ಧ ನೀರನ್ನ ಕುಡಿಬೇಕು ಅನ್ನೋಂತ ಉದ್ದೇಶದಿಂದ ಮಾಜಿ ಮುಖ್ಯಮಂತ್ರಿಗಳು ಶುದ್ಧ ಕುಡಿಯೋ ನೀರಿನ ಘಟಕ ಮಾಡಿದ್ರು, ಫೋಟೋಗೋಸ್ಕರ ಮಾಡಿಲ್ಲ ಅಂತ ಹೇಳಿದೆ. ಅದಕ್ಕೆ ನಾನು ಜಿಲ್ಲಾ ಮಂತ್ರಿಗಳು ಅದ್ ನನಗೆ ಅಂದಿದ್ದಾರೆ ಅಂತ ಹೇಳಿ ನಾನು ಅನ್ಕೊಳ್ಳೋದಿಲ್ಲ. ಅದ್ರ ನಾನು ರಿಯಾಕ್ಟ್ ಮಾಡಲ್ಲ. 20 ಲಕ್ಷ ಕೋಟಿ ರೂಪಾಯಿ ಅನುದಾನ ಎಲ್ಲಿ ಬಂದಿದೆ ಅಂತ ಎಲ್ಲ ಪ್ರಶ್ನೆ ಮಾಡಿ, ಅದು ಎಲ್ಲ ಅಕೌಂಟಿಗೆ ಹೋಗ್ತಾ ಇದೆ. ಒಬ್ಬರು ಶಾಸಕರು ಜನಪ್ರತಿನಿಧಿ ಆದವರು ಜನರ ಪ್ರತಿನಿಧಿಯಾಗಿ ಮಾಡಬೇಕು, ಯಾವುದೇ ಪಕ್ಷ ಪರವಾಗಿ ಮಾಡಬಾರದು. ಅವರು ಕೊಳಚೆಯಲ್ಲಿ ಕಲ್ಲು ಹೊಡಿತಾ ಇದಾರೆ ಅಂತ ಹೇಳಿದ್ರು. ಯಾಕಂದ್ರೆ ಈ ರೀತಿ ಒಗಟಾಗಿ ಮಾತಾಡೋದಕ್ಕೆ ನಾನು ಉತ್ತರ ಕೊಡೋದಿಲ್ಲ. ಅದೀಗ ಚರ್ಚೆ ಬೇಡ. ಬರೀ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಫೋಟೋಗೋಸ್ಕರ ಪ್ರಚಾರಕ್ಕೋಸ್ಕರ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡಿದ್ರು ಅಂತ ಮಾನ್ಯ ಕೇಂದ್ರ ಸಚಿವರು ಹೇಳಿದ್ರು. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಫೋಟೋಗೋಸ್ಕರ ಪ್ರಚಾರಕ್ಕೋಸ್ಕರ ಮಾಡಿಲ್ಲ. ನಾನು ಹೇಳಿದ್ದು ಆಧಾರ್ ಕಾರ್ಡ್ಗೆ ವಿರೋಧ ಮಾಡಿದ್ರೆ ಇವತ್ತು ಆಧಾರ್ ಲಿಂಕ್ ಮಾಡಿಸ್ತಾ ಇದ್ದೀರಾ, FDIನ ವಿರೋಧ ಮಾಡಿದ್ರೆ ಇವತ್ತು FDIದಿಂದ ನಾವು ಬರೀ 30%ಗೆ ವಿರೋಧ ಮಾಡಿದ್ರೆ ಇವತ್ತು ಎಷ್ಟು ಪರ್ಸೆಂಟ್ ಬರ್ತಾ ಇದೆ. ನೀವು RTE ಬಗ್ಗೆ ವಿರೋಧ ಮಾಡಿದ್ರೆ RTEಯಿಂದ ಜನಸಾಮಾನ್ಯರ ಮಕ್ಕಳು ಇವತ್ತು ಕಾಲ್ಮೆಂಟ್ಗೆ ಹೋಗ್ತಾ ಇದ್ದಾರೆ ರಿಸರ್ವೇಷನ್ ತಗೊಂಡು. RTIಗೆ ವಿರೋಧ ಮಾಡಿದ್ರೆ RTIನ ನೀವು ಬಳಸ್ತಾ ಇದ್ದೀರಾ. ಸುಮ್ಮನೆ ಪ್ರಚಾರಕ್ಕೋಸ್ಕರ ಮಾತಾಡಬೇಡಿ. 20 ಲಕ್ಷ ಕೋಟಿ ರೂಪಾಯಿ ಬಾಯಿ ಬಡ್ಕೊಳ್ತಾ ಇದ್ದಾರೆ. 46% ಈ COVID-19 ನಲ್ಲಿ ಸುಮಾರು 46% ಯುವಕರು ತಮ್ಮ ಉದ್ಯೋಗಗಳನ್ನ ಕಳ್ಕೊಂಡಿದ್ದಾರೆ. ಬರೀ ಫೋಟೋಗೋಸ್ಕರ ಗಿಮಿಕ್ಗೋಸ್ಕರ ಅಲ್ಲ ಸಾಹೇಬ್ರ ಅಂತ ಅವ್ರಿಗೆ ಮನವರಿಕೆ. ಹೋಮವನ ಮಾಡೋ ಪಕ್ಷ ಅಲ್ಲ, ಹೋಮವನ ಮಾಡೋ ಪಕ್ಷ ಅಲ್ಲ ನನ್ನದು. ಸರ್, ನಿಮ್ಮ ಈ ಪ್ರಶ್ನೆ ಏನಿದೆಯಲ್ಲ ವರ್ತಿದೆ, ಸಾಕಷ್ಟು ಜನರು ಇದನ್ನ ಅನುಭವಿಸ್ತಾ ಇದಾರೆ. ಆದ್ರೆ ನಿಮ್ಮ ಪ್ರಶ್ನೆಗೆ ಕೊಳಚೆಯಲ್ಲಿ ಕಲ್ಲು ನೋಡಿಯವ್ರಿಗೆ ನಾನು ಆನ್ಸರ್ ಮಾಡಲ್ಲ. ಜನ ನೋಡ್ತಾ ಇದಾರೆ, ಜನ ಗಮನಿಸ್ತಾ ಇದಾರೆ. ಯಾಕಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ನಾನಿದ್ದೀನಿ. ನಾನು ಅದ್ರ ಬಗ್ಗೆ ರಾಜಕೀಯವಾಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಏನ್ ಅನ್ನೋದನ್ನ ರಾಜಕೀಯವಾಗಿ ತೋರಿಸ್ತೀನಿ ಅಂತ ಹೇಳಿದ್ರು. ಆಹ್ವಾನ ಕೊಟ್ಟಿದ್ದಾರೆ, ನಾನು ಅದನ್ನ ಸ್ವೀಕಾರ ಮಾಡಿದ್ದೀನಿ. APMC ಚುನಾವಣೆ 20 ತಿಂಗಳ ಹಿಂದೆನೆ ಮಾನ್ಯ ನಮ್ಮ ಕಾರ್ಯಾಧ್ಯಕ್ಷರಾದಂತ ಸತೀಶ್ ಜಾರಕಿಹೊಳಿ ಅವರ ಜೊತೆ ಹೋದ ಸಾರಿ ಅವ್ರಿಗೆ ಈ ಸಾರಿ ನಮಗೆ ಗ್ರಾಮೀಣಕ್ಕೆ ಅಂತ 20 ತಿಂಗಳ ಹಿಂದೆನೆ ಮಾತಾಗಿತ್ತು. ಅದೇ ಪ್ರಕಾರ MES ನವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಕೆಲವು ವಿರೋಧ ಪಕ್ಷದವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಾನು 2 ಸಾರಿ ಯುವರಾಜ್ ಕದಮ್ ಅವ್ರನ್ನ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೆ, ಅವಾಗ ಆಗಿರ್ಲಿಲ್ಲ. ಈ ಸಾರಿ 3ನೇ ಪ್ರಯತ್ನದಲ್ಲಿ ಯುವರಾಜ್ ಕದಮ್ ಅವರು ನಮ್ಮ ಹಿರಿಯ ಕಾಂಗ್ರೆಸ್ ನಾಯಕರನ್ನ ಬೆಳಗಾಂ ತಾಲೂಕು APMC ಎಲ್ಲರ ಸಹಕಾರದೊಂದಿಗೆ ಕಾಣದ ಕೈಗಳು ಸಹಾಯ ಮಾಡಿದ್ದಾವೆ, ಕಾಣೋ ಕೈಗಳು ಸಹಾಯ ಮಾಡಿದ್ದಾವೆ, ನಾವು ಮಾಡಿದ್ದೀವಿ. ಕಾಂಗ್ರೆಸ್ ತೆಕ್ಕೆಗೆ ಬೆಳಗಾವಿ ತಾಲೂಕಿನ APMC ತಗೊಂಡಿದೀವಿ ಅಂತ ತುಂಬಾ ಸಂತೋಷ. ಆಬ್ವಿಯಸ್ಲಿ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಅಂದಾಗ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಉಪಾಧ್ಯಕ್ಷ ಆದಂತ ಸಂದರ್ಭದಲ್ಲಿ ಅವರು ಕೂಡ BJP ಅವರು ಕೂಡ ನಾಮಿನೇಷನ್ ತುಂಬಿದ್ರಲ್ಲ. ಅದನ್ನ ಮಾಧ್ಯಮದವ್ರು ನೀವು ಬರೀರಿ, ನಾನು ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಯಾರು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ, MES ನವರು ಕೂಡ ಪ್ರಾಮಾಣಿಕವಾಗಿ ಸಹಕಾರ ಕೊಟ್ಟಿದ್ದಾರೆ, ಅವರೆಲ್ಲರೂ ಕೃತಜ್ಞತೆ. DCC ಬ್ಯಾಂಕ್ ಚುನಾವಣೆಗೆ ನಿಮ್ಮ ಸಹೋದರ ಸ್ಪರ್ಧಿಸ್ತಾರೆ? ಅದು ತುಂಬಾ ಮುಂದೆ, ಈಗ ಸದ್ಯಕ್ಕೆ ತುಂಬಾ ಪ್ರೀಮೆಚೂರ್ ಆಗಿ ಅದ್ರ ಬಗ್ಗೆ ಈಗಲೇ ನಾನು ಏನು ಡಿಸಿಷನ್ ಹೇಳಿಕ್ಕಾಗಲ್ಲ. APMC ತರ ಅಲ್ಲಿ ಸಹ ಪ್ರಭುತ್ವ ಸಾಧಿಸ್ತೀರಾ ಅಂತ. ಥ್ಯಾಂಕ್ ಯು.